ಇನ್ನು ಮಳೆಯಿಂದಾಗಿರ್ತಕ್ಕಂಥ ಹಾನಿಗಳ ಸುದ್ದಿಯನ್ನು ನೋಡೋದಾದರೆ ಬಾಗಲಕೋಟೆ ಉತ್ತರ ಕರ್ನಾಟಕದಲ್ಲಿ ಈಗ ಮಳೆ ಸ್ವಲ್ಪ ಇದಾಗ್ತಾ ಇದೆ ಬಾಗಲಕೋಟೆಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ ಹಾರಿ ಹೋದ ಶೆಡ್ನಲ್ಲಿ ರಾತ್ರಿ ಇಡೀ ಕಳೆದಿದ್ದಾರೆ ತುಂಬು ಗರ್ಭಿಣಿ ಪಾಪ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಅದೃಷ್ಟವಶಾತ್ ಯಾವುದೇ ಪ್ರಾಣಿ ಹಾನಿಯಾಗಿಲ್ಲ ತಗಡಿನ ಶೀಟ್ಗಳ ಮನೆಗಳಿಗೆ ವಿಪರೀತವಾದ ಹಾನಿಯಾಗಿದೆ ಬಿರುಗಾಳಿ ಮಳೆಗೆ ತತ್ತರಿಸಿವೆ ಕುಟುಂಬಗಳು ಇದು ಕೂಡ ಶೀಟ್ ಮನೆನೇ ಅಂತ ಅನ್ಸುತ್ತೆ ಹ್ಮ್ ಶೆಡ್ಡೆ ಹಾರೋಗ್ಬಿಟ್ಟಿದೆ ಬಿರುಗಾಳಿ ಸಹಿತ ಮಳೆಗೆ ಪಾಪಿ ಎಲ್ಲಿ ಹೋಗ್ತಾರೆ ಯಾರವ್ರಿಗೆ ಒಬ್ಬರೇ ಬಿಟ್ಟಿದ್ರ ಯಾರೂ ಇರಲಿಲ್ವ ಮನೆಯಲ್ಲಿ ಗೊತ್ತಿಲ್ಲ ಒಟ್ಟಾರೆ ತುಂಬು ಗರ್ಭಿಣಿ ರಾತ್ರಿ ಇಡೀ ಕಳೆದಿದ್ದಾರೆ ಬೇಸಿಗೆ ಬೇಗೆಯಲ್ಲಿ ಬಂದಂತ ಜನರಿಗೆ ಸದ್ಯ ಮಳೆ ಹಾಗೂ ಬಿರುಗಾಳಿಯ ಆವಾಂತರ ಜನರನ್ನು ಕಂಗಾಲನ್ನಾಗಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ನಿನ್ನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಮಳೆ ಮತ್ತು ಗಾಳಿಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ಜಿಲ್ಲೆಯ ಬಹುತೇಕ ಕಡೆ ಬೀಳ್ಗಿ ತಾಲೂಕು ಆಗಿರ್ಬೋದು ಅಥವಾ ಬಾಗಲಕೋಟೆ ತಾಲೂಕಿನ ಸಾಕಷ್ಟು ಕಡೆ ಮನೆ ಶಡ್ಗಳು ಬಿದ್ದಿರ್ತಕ್ಕಂಥದ್ದು ರಸ್ತೆ ಬದಿಯ ಗಿಡಗಳು ಗಿಡಮರಗಳು ಬಿದ್ದಿರ್ತಕ್ಕಂಥದ್ದು ಅದಕ್ಕೆ ಸಾಕ್ಷಾತ್ ಉದಾಹರಣೆ ಅಂತಂದರೆ ಒಂದಿಷ್ಟು ಜನ ಈಗಾಗಲೇ ಏನು ಬಡತನದ ಬೇಗಯಲ್ಲಿ ಬಂದಂಥ ಜನರಿಗೆ ಈ ಮಳೆ ಮತ್ತು ಗಾಳಿ ನಿಜಕ್ಕೂ ಸಂಕಟವನ್ನು ತಂದೊಡ್ಡಿದೆ ಅಂತ ಹೇಳ್ಬೋದು ಅದಕ್ಕೆ ಸಾಕ್ಷಾತ್ ಉದಾಹರಣೆ ಅಂತಂದರೆ ನಾವೀಗಿರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆ ಕೆರಕಲ್ಮಟ್ಟಿ ಗ್ರಾಮದಲ್ಲಿ ನಾವೀಗಿರ್ತಕ್ಕಂಥದ್ದು ಕೆರಕಲ್ಮಟ್ಟಿಯ ಯಲ್ಲಪ್ಪ ಮೋಟಿಯವರ ಮನೆ ಇವರು ಯಲ್ಲಪ್ಪ ಮೋಟಿಯವರಿಗೆ ಸುಮಾರು ಆರು ಜನ ಹೆಣ್ಣು ಮಕ್ಕಳೇ ಇದ್ದಾರೆ ಅದರಲ್ಲಿ ಓರ್ವ ಮತ್ತೆ ಒಬ್ಬರು ತಂಗಿ ಕೂಡ ಸಹೋದರಿ ಕೂಡ ಇರತಕ್ಕಂಥದ್ದು ಈ ಮನೆಯಲ್ಲೇ ಒಂದು ಸಣ್ಣ ಪುಟ್ಟ ಶ ಶೆಡ್ನಲ್ಲಿ ಇವರು ವಾಸವನ್ನು ಮಾಡ್ತಾ ಇದ್ರು ಆದರೆ ನಿನ್ನೆಯ ಗಾಳಿ ಮಳೆಗೆ ಈ ಶೆಡ್ ಸಂಪೂರ್ಣವಾಗಿ ಬಿದ್ದು ಹೋಗಿರ್ತಕ್ಕಂಥದ್ದು ತಗಡುಗಳು ಎಲ್ಲವೂ ಕೆಳಗೆ ಬಿದ್ದು ಇವರು ಸಂಪೂರ್ಣವಾಗಿ ಬೈಲಲ್ಲೇ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಅದರಲ್ಲೂ ಎಲ್ಲಪ್ಪ ಅವರಿಗೆ ಆರು ಜನ ಏನು ಹೆಣ್ಣು ಮಕ್ಕಳಿದ್ದಾರೆ ಅದರಲ್ಲಿ ಓರ್ವ ಏನು ಶೋಭಾ ಅನ್ನುವಂತಹ ಮಗಳು ಈಗಾಗಲೇ ಎಂಟು ತಿಂಗಳ ಗರ್ಭಿಣಿ ಇರುವಂಥವ್ರು ಅಂಥದ್ರಲ್ಲೇ ಈ ರೀತಿಯಾದಂಥ ಅವಾಂತರ ಮಳೆ ಗಾಳಿಯಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಹೀಗಾಗಿ ಇವರ ಬದುಕು ಬೈಲಿಗೆ ಬಂದಿದೆ ಅಂತ ಹೇಳ್ಬೋದು ಈಗ ನೀವು ನೋಡ್ತಾ ಇರ್ಬೋದು ಅವರ ಸಂಪೂರ್ಣ ಮನೆ ಹೊರಭಾಗ ಸಂಪೂರ್ಣ ಏನು ತಗಡಿನ ಶಡ್ಗಳು ಬಿದ್ದಿರ್ತಕ್ಕಂಥದ್ದು ಇನ್ನು ಈ ಒಂದು ಸಣ್ಣ ಚಿಕ್ಕ ಅಡುಗೆ ಮಳೆಯನ್ನು ಮಾಡಿಕೊಂಡು ಇಲ್ಲಿ ಅಡುಗೆಯನ್ನು ಮಾಡ್ತಿದ್ರು ಇದು ಕೂಡ ಮೇಲಿನ ತಗಡು ಹಾರಿ ಹೋಗಿದ್ರಿಂದ ಸಂಪೂರ್ಣವಾಗಿ ಇವತ್ತು ಅಡಿಗೆಗೂ ಏನು ಮಾಡದೇ ಇರತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಅಂದ್ರೆ ಎಲ್ಲಪ್ಪ ಮೋಟಿಯವರು ಮೂಲತಃ ಕೂಲಿ ಕಾರ್ಮಿಕರು ಕೂಲಿಯಿಂದಲೇ ಇಡೀ ಕುಟುಂಬವನ್ನ ಸಾಗಿಸ್ತಿದ್ರು ಆದರೆ ನಿನ್ನೆಯ ಮಳೆಗೆ ಇವರ ಪರಿಸ್ಥಿತಿ ನಿಜಕ್ಕೂ ಕಷ್ಟದಾಯಕವಾಗಿದೆ ಅಂತ ಹೇಳ್ಬೋದು ಎಲ್ಲ ತಗಡುಗಳು ಬಿದ್ದಿರ್ತಕ್ಕಂಥದ್ದು ಇಡೀ ಬದುಕೆ ಬೈಲಿಗೆ ಬಂದಿದೆ ಅಂತ ಹೇಳಿ ಅವರು ಅವರ ಸಹೋದರಿ ರೇಣುಕಾ ಅವರು ಕೂಡ ಕಣ್ಣೀರು ಹಾಕ್ತಾ ಇರ್ತಕ್ಕಂಥದ್ದು ಸ್ವತಃ ಅವ್ರು ನಾನು ಮಾತಾಡ್ಸ್ತಾ ಹೋಗ್ತೇನೆ ಅಕರ ಏನೇನಾಯ್ತ್ರಿ ನಿನ್ನ ಏನೆಲ್ಲ ಪರಿಸ್ಥಿತಿ ಇಲ್ಲಿ ಎಲ್ಲ ನಮ್ಮ ಸ್ವಚ್ಛರ ಎಲ್ಲಾರು ಒಳಗೆ ಸೇರ್ಕೊಂಡು ಕುಂತಿದ್ವಿ ರೀ ಎಲ್ಲ ಮಳೆ ಕಲ್ಲು ಮಣ್ಣು ಎಲ್ಲಾ ನಮ್ಮ ಮ್ಯಾಲೆ ತಗಡಿ ಬಿಡಾಕತ್ತಿದ್ವಿ ರೀ ನಾವು ಅಂಜಿ ಕುಂತೀವಿ ರೀ ಒಳಕ್ ಕುಂತ ಮೇಲೆ ಹಿಂದ್ಗಡೆ ಮಳಿ ನಿಂತ ಮೇಲೆ ಎಲ್ಲಾರು ಜನ ಬಂದ್ ಇದು ಮಾಡಿ ಮಂಜು ಅಣ್ಣಾರ್ ಬಂದು ಫೋಟೋ ಹೊಡ್ಕೊಂಡು ನಿಮ್ಮ ನಿಮ್ಮ ತಿಳಿಸಿದ್ರಿ ಇಷ್ಟು ಜನ ನಿಮ್ಮ ಅಣ್ಣಾರ್ಗೆ ಎಷ್ಟು ಜನ ಮಕ್ಕಳು ನೀವು ಕೂಡ ಇರ್ತೀರಿ ಎಂತ ಕಷ್ಟದ ಪರಿಸ್ಥಿತಿ ನಮ್ಮ ಅಣ್ಣಾರ್ ಆರ್ ಮಂದಿ ಮಕ್ಕಳ್ರಿ ನಾನು ಹೋಗಿ ಅವ್ರ ಜೋಡಿನ ಇದೇನ್ರಿ ನಾವ್ ಗಂಡ ಗಂಡನ್ಯಾಗ ಬಿಟ್ಟು ತವರ್ ಮನ್ಯಾಗ ಅದೇನ್ರೀ ಬಾ ತಾಸ ಆತರಿ ನಮ್ಗೆ ನಿನ್ನೆ ಸಂಪೂರ್ಣ ಬೈಲಿಗೆ ಬಂದೈತೆ ಪರಿಸ್ಥಿತಿ ಎಲ್ಲಾ ಬೈಲಿಗೆ ಬಂದೈತ್ರಿ ನಮ್ಮದು ಎಲ್ಲಾ ಏನೂ ಉಳ್ದಿಲ್ರಿ ನಮ್ಗ ಎಲ್ಲಪ್ಪ ಮೋಟಿಯವರನ್ನು ಮಾತಾಡ್ಸ್ತೀನಿ ಆ ಈಗಾಗಲೇ ಎಲ್ಲಪ್ಪ ಮೋಟಿಯವರು ಕೂಲಿ ಕಾರ್ಮಿಕರಾಗಿದ್ದು ಆಶ್ರಯ ಮನೆಗೆ ಅರ್ಜಿಯನ್ನು ಹಾಕಿದ್ರು ಸುಮಾರು ಬಾರಿ ಆದ್ರೆ ಆಶ್ರಯ ಮನೆ ದೊರ್ತಿಲ್ಲ ಹೀಗಾಗಿ ಇಂತಹ ಒಂದು ಪುಟ್ಟ ಶಡ್ನಲ್ಲಿ ಇವರು ವಾಸ ಮಾಡ ವಾಸ ಮಾಡ್ತಿದ್ದಾರೆ ಆಶ್ರಯ ಮನೆಯನ್ನು ಎಷ್ಟು ಬಾರಿ ನೀವು ಅರ್ಜಿ ಹಾಕಿದ್ರಿ ಏನಾಗಿದೆ ಅದ್ರಿ ಒಂದು ಏಳೇ ಸಲ ಹಾಕಿರ್ಬೋದ್ರಿ ಸರ್ ಅರ್ಜಿ ಅರ್ಜಿ ಆದ್ರೆ ಅವರು ಯಾರು ನನಗೆ ಒಟ್ಟ ಇದು ರೀ ಯಾಕಂದ್ರೆ ನಾವು ಬಡವ ಮನುಷ್ಯ ಅಂತೇಳಿ ಯಾರು ಬಹಳ ನೋಡಲ್ರಿ ಸರ್ ನನ್ನವರು ಮತ್ತೆ ಅವ್ರಿಗೆ ಲಂಚ ಕೊಡುತ್ತೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ನಾವು ಎಲ್ಲಿ ಅವ್ರಿಗೆ ಇದು ಮಾಡಕೊಂಡಿರ್ತಾರೆ ನಮ್ಗೆ ನಾವು ಬಡವ್ರಿ ನಾವು ದುಡ್ಕೊಂತಿಲ್ಲಾರ ನೆಲರಿ ಹಿಂಗಾಗಿ ನಮಗೆ ಅವ್ರು ಪಡೆಯಲಿಲ್ರಿ ಮನೆಯನ್ನ ಹಾಕೊರಿ ಸರ್ ಈಗ ತಗಡು ಬಿದ್ದು ತಗಡಿನ ಶೆಡ್ ಎಲ್ಲ ಬಿದ್ದ್ಬಿಟ್ಟೈತಿ ಹೆಂಗೆ ನಿಮ್ಮ ಬದುಕ ನಮ್ಮ ಬದುಕ ಬಾಳ ಬಾಳೆ ಬಾ ಬೈಲಿಗೆ ಬಂದೈತೆ ರೀಪ ನಾನು ಬಾಳೆ ನಾ ಏನು ಮಾಡ್ರಿ ನೈ ನಾವು ಈಗ ಹಾಕ್ಬೇಕಾದ್ರೆ ನನಗೆ ಹತ್ತು ರೂಪಾಯಿ ರೊಕ್ಕ ಇಲ್ರಿಪ್ಪ ಜ್ವಾಳ ತೂದ ಅವು ಎಲ್ಲ ಐತಿ ತೂದೈತಿ ಗೂ ತ ಎಲ್ಲ ಏನು ಕಾಲ್ ತಿನ್ನ ಕಾಲ್ ಸಿದ್ದಕ್ಕೆ ಬಾತು ಬರ್ದಂ ಆಗ್ಬಿಟ್ಟೈತೆ ರೀ ನಮಗೆ ಬಟ್ ಬೈಲಿಗೆ ಬಿದ್ದಂಗೆ ರೀ ನಾನು ನೀವು ಬಾಳೆನಂದ್ರಿಪ್ಪ ಏನು ಆಗ್ಬೇಕಂತೀರಿ ಇವಾಗ ನಮ್ಗೊಂದು ಸರ್ಕಾರ ನಮ್ಗೊಂದು ಮನಿಯ ಮಾಡಿಕೊಟ್ರ ಅಂದ್ರೆ ಭಾಳ ಪುಣ್ಯ ಆಗ್ತೈತಿ ನೋಡ್ರಿಪ್ಪ ನಮಗೆ ಜೀವನ ಮಾಡ್ಕೊತಿ ತಿಂತೀವಿ ರೀಪ್ಪ ದುಡ್ಕೊಂಡು ಮಕ್ಳು ಕರ್ಕೊಂಡು ಮಾಡ್ಕೊಂತಿರ್ತೀನಿ ರೀ ಮತ್ತೆ ಏನು ಮಾಡಲ್ರಿಪ್ಪ ಇನ್ನ ಈಗ ಅವರ ಮಗಳಾದ ಶೋಭಾ ಅವ್ರನ್ನ ಗರ್ಭಿಣಿ ಮಹಿಳೆಯರನ್ನ ನಾನು ಮಾತಾಡಿಸ್ತೀನಿ ನಿನ್ನೆ ಇಷ್ಟೆಲ್ಲ ಆಗ್ತಾಯಿತ್ತು ತಾವು ಗರ್ಭಿಣಿ ಅದ ಈ ತಗಡು ಬೀಳುವಾಗ ತಾವೆ ಇಲ್ಲಿದ್ರಿ ಭಾಳ ಇದ್ದಿ ಇಲ್ಲೇ ಇಲ್ಲೇ ಒಳಗೆ ನೀವು ಭಾಳ ಭಯ ಆಗತ್ತಿತ್ತು ನಮ್ಮ ತಂಗಿಯಾರು ಅದ ಎಲ್ಲ ಹಾಳಾಗತ್ತಿದ್ರಿ ನಾವೇ ನಾಲ್ಕು ಮಂದಿ ಇದ್ದರೆ ನಮ್ಮಪ್ಪ ಕೆಲ್ಸಕ್ಕೆ ಹೋಗ್ತಿತ್ತು ಹೆಂಗಮ್ಮ ಬಹಳ ದೊಡ್ಡ ಪ್ರಮಾಣದ ಗಾಳಿ ಬೀಳುತ್ತೆ ದೊಡ್ಡ ಪ್ರಮಾಣದ ಗಾಳಿ ಬೀಸ್ತು ಅದಕ್ಕೆಲ್ಲ ಅಂಜಿ ಒಳಗೆ ಹೋಗ್ಕೊಂತೀವಿ ಅದೃಷ್ಟವಶಾತ್ ಬದುಕುಳಿದಿರ ಅಂದಂಗೆ ಆಯ್ತು

ನಿನ್ನೆ ನಮಗೂ ಯಾರ ದಯವಿಟ್ಟು ನಮ್ಮ ಕೈ ಮುಗಿದು ನಿಮ್ಮ ಕಾಲ್ ಮುಗಿದು ಹೇಳ್ತೀವ್ರಿ ನಮ್ಗೊಂದು ಮನೆ ಮನಿ ಹಾಕುವಂತ ಉಸಾಬ್ರಿ ಮಾಡ್ರಿ ನಮ್ಮ ಅಣ್ಣನ ಮಕ್ಳ ಕರ್ಕೊಂಡು ನಮ್ಮ ಅಣ್ಣ ಇಲ್ಲಿ ಚಂದಂಗ ಜೀವನ ಮಾಡ್ತಾನ್ರಿ ಒಂದ್ ಸಾಕು ಇದ್ರ ಸಾಕ್ರಿ ನಮಗ ನಾವೆಲ್ಲಾ ದುಡ್ದು ಅಣ್ಣ ದುಡ್ದು ಹಟ್ಟಿ ತುಂಬಿಸ್ರಿ ಕೂಲಿ ಮೇಲೆ ಜೀವನ ಕೂಲಿ ಮ್ಯಾಗ ಜೀವನ ಮಾಡಾಕತ್ತೀವ್ರಿ ನಾವು ಕೂಲಿ ಮ್ಯಾಗ ನಮನ್ಸರ ಜೀವನ ಸಾಕಾಕತ್ರಿ ನಮ್ಮನ್ನ ನಮನ್ಸತಿ ಕೂಲಿ ಮ್ಯಾಗ ಸಾಗಸ್ತಾನ್ರಿ ಇಷ್ಟು ಎಲ್ಲಾ ಮಕ್ಕಳು ಕಟ್ಕೊಂಡು ನಾವು ಇಲ್ಲಿ ಇರ್ಬೇಕಾದ್ರ ನಮಗ ಬಾಳ್ ತೊಂದ್ರೆ ಹೇಗೇತ್ರಿ ಸೈಬ್ರಿ ದೊಡ್ಡ ಸೃಷ್ಟಿ ಮಾಡೇತಿ ನೋಡ್ರಿ ಬಾಳ್ ಸೋರ್ಸ ಸೃಷ್ಟಿ ಮಾಡೇತ್ರಿ ನಮ್ಮನ್ ಎಲ್ಲಾ ಗಾಳಿ ಮಾಡಿ ನಮ್ಮನ್ನ ಬಾಳ್ ನಾಚ ಮಾಡೇತ್ರಿ ನಿನ್ನೆ ನಾವ್ ಯಾರು ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಎಲ್ಲಾರು ಹಿಂಗ ಕಂತರ್ಕೊಂಡ್ ಕುಂತೀವ್ರಿ ಸಾಹೇಬ್ರೆ ಇದಿಷ್ಟು ಎಲ್ಲಪ್ಪ ಮೋಟಿಯವರ ಕುಟುಂಬಸ್ಥರ ಮಾತಾಗಿರುವಂಥದ್ದು ನಾವು ಮೊದಲೇ ಬಡತನದ ಬೇಗೆಯಲ್ಲೇ ಬೆಂದಿದ್ವಿ ಆದರೆ ನಿನ್ನೆ ಭೀಕರ ಗಾಳಿಯಿಂದ ನಮ್ಮ ಇಡೀ ಮನೆ ಸಂಪೂರ್ಣವಾಗಿ ತಗಡಿನ ಶಡ್ ಬಿದ್ದು ಹೋಗಿರೋದ್ರಿಂದ ನಮ್ಮ ಬದುಕು ಬೈಲಿಗೆ ಬಂದಿದೆ ಇನ್ನಾದರೂ ಸರ್ಕಾರ ಅಥವಾ ಏನು ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕಾಡಳಿತ ಆಗಿರ್ಬೋದು ಇಂತಹ ನಮ್ಮ ಕಷ್ಟಗಳನ್ನು ಆಲಿಸಿ ನಮಗೊಂದು ಸೂರನ್ನು ಕಲ್ಪಿಸಲಿ ಅನ್ನುವಂಥದ್ದು ಇವರ ಆಗ್ರಹ ಮತ್ತು ಆಶಯವಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಆನಂದ್ ಜೊತೆ ರವಿಹಳ್ಳೂರು ಪಬ್ಲಿಕ್ ಟಿ ವಿ ಬಾಗಲಕೋಟೆ